ಇಪಿಎಫ್ಒ ನಿಮ್ಮೆಲ್ರಿಗೋಸ್ಕರ ಗುಡ್ ನ್ಯೂಸ್ ತಂದಿದೆ. ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಯಾರೆಲ್ಲ ಹಣ ಸೇವ್ ಮಾಡಿಟ್ಟಿದ್ರಿ ನಿಮಗೆ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗಿ ಸಿಗುತ್ತೆ. ಸೊ ಮುಂಚೆ ಇದ್ದಂತಹ ರೇಟ್ ಆಫ್ ಇಂಟ್ರೆಸ್ಟ್ ಏನು, ಈಗ ಇರುವಂತಹ ರೇಟ್ ಆಫ್ ಇಂಟ್ರೆಸ್ಟ್ ಏನು, ಜೊತೆಲಿ ಸರ್ಕಾರದ ಯಾವುದೇ ಸ್ಕೀಮ್ಸ್ಗೆ ನಾವು ಕಂಪೇರ್ ಮಾಡಿದ್ರೆ, ನಾವು ಎಫ್ ಡಿ ತಗೊಳ್ಬೋದು ಅಥವಾ ಇನ್ನಿತರ ಸ್ಕೀಮ್ಸನ್ನು ತಗೊಂಡ್ರು ಕೂಡ ನಮ್ಮ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡಲ್ಲಿ ಸಿಗ್ತಾ ಇರುವಂತಹ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಎಲ್ಲೂ ಖಂಡಿತವಾಗ್ಲೂ ಸಿಗೋದಿಲ್ಲ. ಅಫ್ಕೋರ್ಸ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ಗಿದೆ, ಬಟ್ ಅದು ಕೇವಲ 60+ ಜನರಿಗೆ ಮಾತ್ರ. ಸೊ ಎಲ್ಲರಿಗೂ ಸಾಮಾನ್ಯವಾಗಿ ಇರ್ತಕ್ಕಂತಹ ಒಂದು ಹೈ ರೇಟ್ ಆಫ್ ಇಂಟ್ರೆಸ್ಟ್ ಕೊಡುವಂತಹ ಒಂದು ಫಂಡ್ ಅಂತಂದ್ರೆ ಖಂಡಿತವಾಗ್ಲೂ ಅದು ಇಪಿಎಫ್ ಅಂತ ಹೇಳ್ಬೋದು. ಸೊ ಇಪಿಎಫ್ ಅಲ್ಲಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ, ನಿಮ್ಗೆ ಯಾವ ರೀತಿ ಇದರಿಂದ ಲಾಭ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನ್ ನಿಮ್ ಸೋನು. ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತುವುದನ್ನ ಮರಿಬೇಡಿ, ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಅಫ್ಕೋರ್ಸ್ ಮುಂಚೆ ಇದ್ದಂತಹ ರೇಟ್ ಆಫ್ ಇಂಟ್ರೆಸ್ಟ್ ಏನು, ನಮಗೆ ನಮ್ಮ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಸಿಗ್ತಾ ಇತ್ತು, 8.1% ಸಿಗ್ತಾ ಇತ್ತು. ಆದ್ರೆ ಈಗ ನಮ್ಮ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ 8.15% ಸಿಗ್ಬೇಕು ಅಂತ. ಸೊ ಈ ವಿತ್ತೀಯ ವರ್ಷಕ್ಕೆ ನಮಗೆ ನಮ್ಮ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ಗೆ 8.15% ಒಂದು ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಸಿಗುತ್ತೆ. ನಾವು ಗಮನಿಸಬೇಕು, 2022 ಮಾರ್ಚ್ ಅಲ್ಲಿ 8.1%ಗೆ ಇಂಟ್ರೆಸ್ಟ್ ರೇಟ್ ನ ಇಳಿಸಿದ ಸಂದರ್ಭದಲ್ಲಿ 4 ದಶಕಗಳಲ್ಲೇ ಅತಿ ಕಡಿಮೆ ಇಂಟ್ರೆಸ್ಟ್ ಅಂತ ಅನಿಸ್ಕೊಂಡಿತ್ತು. ಈ ಪಿ ಎಫ್ 8.5% ಇಂದ 8.1%ಗೆ ಮಾರ್ಚ್ 2022 ಅಲ್ಲಿ ಇಳಿಸಲಾಯಿತು. ಕೆಲವರು ಇದನ್ನ ಕರೋನಾ ಎಫೆಕ್ಟ್ ಅಂತ ಅನ್ಕೊಂಡ್ರು, ಇನ್ನು ಕೆಲವರು ಅವರವರ ಅಭಿಪ್ರಾಯಕ್ಕೆ ತಕ್ಕ ಹಾಗೆ ಮಾತುಗಳನ್ನ ಆಡಿದ್ರು. ಆದ್ರೆ ಈ ಒಂದು ಸಣ್ಣ ರೇಸ್ ಇಂದ ಎಲ್ಲರಿಗೂ ಈಗ ಹೋಪ್ ಬಂದಿದೆ, ನಮ್ಗೆ ಮತ್ತೆ ಆ ಹಿಂದಿನ ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ಬೋದೇನೋ. ಈ ಏನು ಒಂದು 8.1% ಇತ್ತು, ಈಗ 8.15% ಆಗಿರೋದ್ರಿಂದ ಹಳೆಯ ಬಡ್ಡಿ ದರ ಸಿಕ್ಕಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ಎಂಪ್ಲಾಯೀಸ್ ಕೂಡ ಇಲ್ಲಿ ಖುಷಿಯಾಗಿರ್ತಾರೆ ಅನ್ನೋದು ನಮ್ಮೆಲ್ಲರ ಭಾವನೆ. ಹಾಗೆ ಈ ಒಂದು ರೈಸ್ ಆಫ್ ಇಂಟ್ರೆಸ್ಟ್ ಇಂದ ಖಂಡಿತವಾಗ್ಲೂ ನಾವು ಮುಂದಕ್ಕೆ ಇದು ರೈಸ್ ಆಗ್ತಾ ಹೋಗುತ್ತೆ ಅಂತ ನಾವು ಹೋಪ್ ಕೂಡ ಮಾಡ್ಬೋದು. ಈಗ ಇಂಪಾರ್ಟೆಂಟ್ ವಿಷಯ ಮತ್ತೊಂದೇನು, ಈಗ ಇ ಪಿ ಎಫ್ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಅಂತಂದರೆ ವಿ ಪಿ ಎಫ್ ರೇಟ್ ಆಫ್ ಇಂಟ್ರೆಸ್ಟು ಜಾಸ್ತಿ ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ವಿ ಪಿ ಎಫ್ ಅಂದರೆ ವಾಲಂಟರಿ ಪ್ರಾವಿಡೆಂಟ್ ಫಂಡ್. ಸೊ ಇದ್ರ ಬಗ್ಗೆ ಯಾರಿಗೆಲ್ಲ ಮಾಹಿತಿ ಇಲ್ಲ ಅಥವಾ ನೀವು ಯಾರಾದರೂ ಇದನ್ನು ಮಾಡಿಸಿದ್ರೆ ನಿಮ್ಗೆ ಇನ್ನಿತರ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ಇ ಪಿ ಎಫ್ ಹಾಗೂ ವಿ ಪಿ ಎಫ್ ಎರಡರಲ್ಲೂ ಕೂಡ ಇಂಟ್ರೆಸ್ಟ್ ರೇಟ್ ಹೈಕ್ ಆಗಿದೆ. ಸೊ 663 ಕೋಟಿಯಷ್ಟು ಸರ್ಪ್ಲಸ್ ಇ ಪಿ ಎಫ್ ಒ ಹತ್ರ ಇದೆ ಅಂತ ಹೇಳ್ಕೊಂಡಿದೆ. ಒಂದ್ ವೇಳೆ ಈಗ ಕೊಡ್ತಿರುವಂತಹ ರೇಟ್ ಆಫ್ ಇಂಟ್ರೆಸ್ಟ್ 8.15% ನ ನಿರ್ಧಾರ ಮಾಡ್ದೇನೆ 8.2% ಅಂತ ಕೊಟ್ಟಿದ್ರೆ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡೋದಾಯ್ತು ಅಂತಂದ್ರೆ, ಇ ಪಿ ಎಫ್ ಅಲ್ಲಿ ಇರ್ತಕ್ಕಂತಹ ಎಕ್ಸ್ಟ್ರಾ ಹಣವನ್ನ ಖರ್ಚು ಮಾಡಿ 8.2% ಅಷ್ಟು ಕೊಟ್ಟರು 112 ಕೋಟಿ ಉಳ್ಕೊಂಡಿರ್ತಿತ್ತು. ಆ ಬಳಿಕ 8.25% ಬಡ್ಡಿಗೆ ಕೊಟ್ಟಿದ್ರೆ ಏನಾಗಿರ್ತಿತ್ತು ಅಂತ ನಾವು ಜಸ್ಟ್ ಅಸ್ಯೂಮ್ ಮಾಡೋದಾಯ್ತು ಅಂತಂದ್ರೆ 440 ಕೋಟಿನ ಇ ಪಿ ಎಫ್ ಒ ಎಕ್ಸ್ಟ್ರಾ ಅರೇಂಜ್ ಮಾಡ್ಬೇಕಾಗ್ತಾ ಇತ್ತು. ಸೊ 2015-16 ಅಲ್ಲಿ ಇದ್ದಂತಹ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 8.8% ಇತ್ತು. 2017-18 8.55%ಗೆ ಇಳಿಸಲಾಯಿತು. 2018-19 8.65%ಗೆ ಇಳಿಸಲಾಯಿತು. ಅದರ ನಂತರ 8.50%, 8.1%, ಈಗ 8.15%. ಸೊ ನಮ್ಮ ಇ ಪಿ ಎಫ್ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ರೀತಿ ಬದಲಾವಣೆ ಆಯಿತು ಅಂತ ಗೊತ್ತಾಯಿತು ಅಲ್ವಾ? ನಮಗೆ ಗೊತ್ತಿಲ್ಲದೇನೆ ನಾವು ನಮ್ಮ ರಿಟೈರ್ಮೆಂಟ್ ಏಜ್ಗೋಸ್ಕರ ಏನಾದರೂ ಒಂದು ಹೂಡಿಕೆನ ಪ್ಲಾನ್ ಮಾಡ್ತೀವಿ, ನಮಗೆ ಗೊತ್ತಿಲ್ಲದೆ ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಅದು ಖಂಡಿತವಾಗ್ಲೂ ಇ ಪಿ ಎಫ್ ಆಗಿರುತ್ತೆ. ಸೊ ಯಾರೇ ಜಾಬ್ ಚೇಂಜ್ ಮಾಡಿದಾಗ ದಯವಿಟ್ಟು ಜಾಬ್ ಬಿಟ್ಟಾಯಿತು ಅಂದ್ಬಿಟ್ಟು ಫುಲ್ ಅಮೌಂಟ್ನ ತಗೊಳ್ಬೇಡಿ. ಏನು ಅಕೌಂಟ್ ಟ್ರಾನ್ಸ್ಫರ್ ಮಾಡೋದಿರುತ್ತೆ, ಆ ಒಂದು ಏನು ಪ್ರಾಸೆಸ್ ಇರುತ್ತೆ ಆ ಪ್ರಾಸೆಸ್ನ ಮಾಡ್ಕೊಳ್ಳಿ ಅಷ್ಟೇ, ಬಟ್ ಹಣವನ್ನು ತೆಗೆಯೋದಕ್ಕೆ ಹೋಗಬೇಡಿ. ಎಮರ್ಜೆನ್ಸಿ ಇದ್ದಾಗ ಮಾತ್ರ ತೆಗೀರಿ, ಇಲ್ಲಾಂದರೆ ತೆಗೆಯೋದಕ್ಕೆ ಹೋಗಬೇಡಿ. ಯಾಕಂದ್ರೆ ಅನ್ನೋಯಿಂಗ್ಲಿ ನಾವು ನಮ್ಮ ರಿಟೈರ್ಮೆಂಟ್ ಲೈಫ್ಗೆ ಅಂತ ಇಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಥವಾ ಇನ್ನೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡ್ಬೋದು. ಅದೇ ರೀತಿ ನಿಮ್ಮ ಲೈಫಲ್ಲಿ ಅಕ್ಕಪಕ್ಕ ಏನಾದರೂ ಸ್ಪೆಷಲ್ ಇನ್ಸಿಡೆಂಟ್ಸ್ ನಡೀತಾ ಇದೆ ಅಥವಾ ಏನೋ ಒಂದು ಇನ್ಫಾರ್ಮೇಶನ್ ಎಲ್ಲರಿಗೂ ತಿಳಿಸ್ಬೇಕು ಅಂತ ನೀವು ಇಚ್ಛಿಸ್ತಾ ಇದ್ರೆ ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೊಂದು ವಿಡಿಯೋನ ಮಾಡಿ ನಿಮಗೋಸ್ಕರ ಪ್ರಸಾರ ಮಾಡ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ. ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು
ಇನ್ನೂ ನಮ್ಮ ಫ್ರೀಡಮ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿರ್ತಕ್ಕಂಥ 1000ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಜೊತೆಲಿ ಕಂಪ್ಲೀಟ್ ಸಬ್ಸ್ಕ್ರಿಪ್ಷನ್ ಏನಿತ್ತು ಪ್ರತಿಯೊಂದು ಸೆಕ್ಟರಲ್ಲಿ ಅಂದರೆ ಫಾರ್ಮಿಂಗ್, ಬಿಸ್ನೆಸ್ ಹಾಗೂ ಫಿನಾನ್ಸಲ್ಲಿ ಏನು ಕಲಿಕೆ ಇತ್ತು ಅದೆಲ್ಲ. ನನಗೆ ಕೇವಲ ಒಂದು ಸಬ್ಜೆಕ್ಟ್ ಬೇಕು, ನಾನು ಕೇವಲ ಮೇಕಪ್ ಕಲಿತೀನಿ, ನಾನು ಕೇವಲ ಇನ್ಶೂರೆನ್ಸ್ ಬೇಕು ಅಥವಾ ನನಗೆ ಕೇವಲ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಬೇಕು ಅಂತ ಆಯಿತು ಅಂತಂದರೆ, ನೀವೀಗ ಪೇಪರ್ ಕೋರ್ಸ್ ಏನು ನಾವು ಒಂದು ಫೀಚರ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದನ್ನು ಲಾಭವನ್ನು ಪಡ್ಕೊಳ್ಬೋದು. ಸೊ ಈಸಿಲಿ ನಿಮಗೆ ಬೇಕಾದಂತಹ ಒಂದು ಕೋರ್ಸ್ನ ಆರಿಸ್ಕೊಂಡು ನೀವು ನಿಮ್ಮ ಲೈಫಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಬೋದು. ಸೊ ಎಲ್ಲಿಂದ ಡೌನ್ಲೋಡ್ ಮಾಡಬೇಕು, ನಮ್ಮ ಡಿಸ್ಕ್ರಿಪ್ಷನಲ್ಲಿ ಫ್ರೀಡಮ್ ಆಪ್ ಲಿಂಕ್ ಇದೆ, ಡೌನ್ಲೋಡ್ ಮಾಡಿ ನಿಮಗೆ ಯಾವ ಕೋರ್ಸ್ ಬೇಕೋ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ನ ಕಂಡುಕೊಳ್ಳಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಎಲ್ಲರೂ ನಗ್ನಂತ ಆರಾಮಾಗಿರಿ. ನಮಸ್ತೆ.